ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ ವತಿಯಿಂದ 27-28 ಹಾಗೂ 29ನೇ ಜುಲೈ 2024 ರೈತರ ನಡೆ ಸಾವಯವ ಕೃಷಿಯ ಕಡೆ ಸಾವಯವ ಕೃಷಿ ಜಾತ್ರೆ ಕಾರ್ಯಕ್ರಮವನ್ನು ಕಲಬುರಗಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೃಷಿಯಲ್ಲಿ ಕ್ರಾಂತಿ ಮಾಡಿರುವ ಶ್ರೀ ಸಿದ್ದಗಿರಿ ಮಹಾಸಂಸ್ಥಾನ ಕಣ್ಣೇರಿ ಮಠ ಪರಮ ಪೂಜ್ಯ ಅಧ್ಯಕ್ಷ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರೈತರನ್ನುದ್ದೇಶಿಸಿ ಹಿತವಚನವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಅನೇಕ ಸಚಿವರು ಹಾಗೂ ಕಲಬುರಗಿ ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ಅನೇಕ ರೈತರು ಕೃಷಿ ಜಾತ್ರೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ ವತಿಯಿಂದ ಜುಲೈ 27-28 ಮೂರು ದಿನಗಳ ಕಾಲ ಕೃಷಿ ಜಾತ್ರೆ ನಡೆಯುತ್ತಲಿದೆ. ಕಲಬುರಗಿ ಜಿಲ್ಲೆಯ ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅಧ್ಯಕ್ಷ ಶಶಿಕಾಂತ ಪಾಟೀಲ್ ರೈತರಿಗೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿರುವ ಕೃಷಿ ಜಾತ್ರೆ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಬಸವೇಶ್ವರ ಆಸ್ಪತ್ರೆ ಹಾಗೂ ಎಂಆರ್ಎಂಸಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮೊಟ್ಟಮೊದಲಿಗೆ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ಅವರು ಈ ಒಂದು ವೇದಿಕೆಯನ್ನು ದಿವಂಗತ ಡಾಕ್ಟರ್ ಎಸ್ ಎ ಪಾಟೀಲ್ ಕೃಷಿ ವಿಜ್ಞಾನಿ ಅವರ ಹೆಸರಿನಲ್ಲಿ ಮಾಡುವುದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಡಾಕ್ಟರ್ ಎಸ್ ಎ ಪಾಟೀಲ್ ಅವರು ವಿಶೇಷವಾಗಿ ನಮ್ಮ ಜವರಿಗಿ ಮತಕ್ಷೇತ್ರದ ಒಂದು ಸಣ್ಣ ಹಳ್ಳಿ ಬಿರಾಳಲ್ಲಿ ಹುಟ್ಟಿ ಅಲ್ಲಿರ್ತಕ್ಕಂಥ ಒಬ್ಬ ರೈತಾಪಿ ಕುಟುಂಬಕ್ಕೆ ಸೇರಿ ಅವರು ತಮ್ಮ ಬಿ ಎಸ್ ಸಿವನ್ನು ಮಾಡಿ ನಂತರ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಎಲ್ಲ ಮಾಡಿ ನಂತರ ಅವರು ಸುಮಾರು 2 ಬಾರಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಲಿ ಆಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಅವರು ಒಂದು ಕೃಷಿ ಅಗ್ರಿಕಲ್ಚರ್ ಕಮಿಷನ ಒಬ್ಬ ಚೇರ್ಪರ್ಸನ್ ಕೂಡ ಆಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಐ ಸಿ ಎಂ ಆರ್ ಅದರ ಒಬ್ಬ ಡೈರೆಕ್ಟರ್ ಆಗಿಯೂ ಕೂಡ ಅವರು ಕೆಲಸ ಮಾಡಿದ್ದು. ಅವರ ಹೆಸರಿನಲ್ಲಿ ಇವತ್ತಿನ ದಿವಸ ಈ ಒಂದು ವೇದಿಕೆ ತಾವು ಏನು ಮಾಡಿದ್ದೀರಿ ತಮಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಇವತ್ತು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿಯವರು ನೂತನವಾಗಿ ಇಂತಹ ಒಂದು ಕೃಷಿ ಜಾತ್ರೆ ಮಾಡಿದ್ದು ಬಹಳ ಒಂದು ಸಂತೋಷವಾದ ವಿಷಯ. ನಮ್ಮ ದೇಶದ ಬೆನ್ನೆಲುಬೆ ಅಂದರೆ ನಮ್ಮ ರೈತರು. ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಮೊಟ್ಟ ಮೊದಲಿಗೆ ರೈತರ ಅಭಿವೃದ್ಧಿ ಆಗಬೇಕು. ರೈತರ ಅಭಿವೃದ್ಧಿ ಹೆಂಗಾಗ್ತದೆ ಅಂದರೆ ಕೃಷಿಯಲ್ಲಿ ಹೆಚ್ಚಿನ ಒಂದು ಅನುಕೂಲ ಆದರೆ ಮಾತ್ರ ರೈತರ ಅಭಿವೃದ್ಧಿ ಆಗ್ತದೆ. ಇವತ್ತು ಬಹಳ ಒಂದು ಒಳ್ಳೆಯದಾದ ಒಂದು ಕಾರ್ಯಕ್ರಮ ತಾವೆಲ್ಲರೂ ಸೇರಿ ಇದು ಮಾಡಿದ್ರಿ. ಯಾವತ್ತೂ ಕೂಡ ಇವತ್ತು ಕೃಷಿ ಕ್ಷೇತ್ರ ಈ ದೇಶದಲ್ಲಿ ಬಹಳಷ್ಟು ಇಕ್ಕಟ್ಟಿನಲ್ಲಿದೆ ಅಂತ ಹೇಳಿ ಇವತ್ತು ಎಲ್ಲ ಸಂಸ್ಥೆಯವರು, ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದವರು ಎಲ್ಲರೂ ಬಾಯಲ್ಲಿ ಕೂಡ ಕೃಷಿ ಕ್ಷೇತ್ರ ಭಾಳ ಇಕ್ಕಟ್ಟಿನಲ್ಲಿದೆ. ಕೃಷಿ ಕ್ಷೇತ್ರ ಅಂದ್ರೇನು? ಏನು ಗೊಬ್ಬರ ಮಾರ ಫರ್ಟಿಲೈಸರ್ ಅಂಗಡಿಯವರು ಭಾಳ ಕಷ್ಟದಲ್ಲಿದ್ದಾರೆ, ಟ್ರ್ಯಾಕ್ಟರ್ ಮಾರೋರು ಏನರ ಕಷ್ಟದಲ್ಲಿದ್ದಾರೆ, ಅಡತಿ ದುಕಾನ್ ಹಚ್ಚಿದವರು ಏನಾದರೂ ಕಷ್ಟದಲ್ಲಿದ್ದಾರೆ, ಏನು ಗುದ್ಲಿ ಕೊಂಡ್ಲಿ ಮಾರೋರು ಏನರ ಕಷ್ಟದಲ್ಲಿದ್ದಾರೆ, ದಲ್ಲಾಳಿ ವ್ಯಾಪಾರ ಮಾಡೋರು ಅಗ್ರಿಕಲ್ಚರ್ ಯಾರಾದರೂ ಕಷ್ಟದಲ್ಲಿದ್ದಾರೆ, ಆಯಿತು ಕೃಷಿ ಕೂಲಿ ಕಾರ್ಮಿಕರು ಏನಾದರೂ ಕಷ್ಟದಲ್ಲಿದ್ದಾರೆ, ಇವರೆಲ್ಲರೂ ಈ ಕೃಷಿ ಅವಲಂಬಿತ ಆಧಾರದ ಮೇಲೆ ರೈತನ ಆದಾಯದ ಮೇಲೆ ಆರಷ್ಟು ಶ್ರೀಮಂತರಾಗಿ ಆರಾಮವಾಗಿದ್ದಾರೆ. ಇನ್ನು ಹಾಳಾದವರು ಯಾರು? ಕೃಷಿ ಕ್ಷೇತ್ರದಲ್ಲಿ ಬಡವನಾಗಿರ್ತಕ್ಕಂಥ ಸಾಲಗಾರನಾಗಿ ಸಾಯ್ತಕ್ಕಂಥವ್ರು ಯಾರು? ಕೇವಲ ರೈತ ಮಾತ್ರ. ಭೂಮಿಯನ್ನು ಉಳ್ತಕ್ಕಂಥ ರೈತ ಇವತ್ತಿನ್ನೂ ಮೇಲೆ ಏಳಿಕೆ ಆಗಿಲ್ಲ. 3,000 ವರ್ಷಗಳಾದ ಇವತ್ತಿಗೂ ಕೂಡ
3,000 ವರ್ಷ ಹಿಂದೆ ಈ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶದಲ್ಲಿ ರೈತ ತಾನು ಉತ್ಪಾದನೆ ಮಾಡಿರ್ತಕ್ಕಂಥ ಎಲ್ಲ ಬೆಲೆಗೂ ಕೂಡ ಇವತ್ತಿಗೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಂದ ಮೇಲೆ ಪೂಜ್ಯರ ಜೊತೆಗೆ ಮಾತಾಡ್ತಾ ಇದ್ದೆ, ಇದು ಬಹಳ ದೀರ್ಘವಾದಂಥ ವಿಷಯ. ಒಂದು ಎಕ್ಸಿಬಿಷನ್ ಆದರೂ ಮಾಡಬೇಕಾಗಿತ್ತು ಅಥವಾ ಸೆಮಿನಾರ್ ಆದರೂ ಮಾಡಬೇಕಾಗಿತ್ತು, ಆದರೂ ಒಟ್ಟಿಗೆ ಮಾಡಿದ್ದೀರಿ. ಇದು ಸಾಕಾಗೋದಿಲ್ಲ ನನ್ನ ಪ್ರಕಾರ, ಯಾಕಂದರೆ ಪೂಜ್ಯರ ಮಾತು ಯೂಟ್ಯೂಬ್ನಲ್ಲಿ ನಾವು ನೋಡ್ತೀವಿ. ಏನು ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು, ಈ ನಿಸರ್ಗ ನಿಮ್ಮ ಆಶೆಯನ್ನು ಈಡೇರಿಸಬಹುದು, ನಿಮ್ಮ ದುರಾಶೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ನೇಚರ್ ಕ್ಯಾನ್ ಪ್ರೊವೈಡ್ ಯುವರ್ ನೀಡ್ ಬಟ್ ನಾಟ್ ಗ್ರೀಡ್. ಇವತ್ತು ನಮಗೆ ಹಪಹಪಿ ಶುರುವಾಗಿದೆ, ಎಷ್ಟಾದರೂ ಸಾಲ್ತಾ ಇಲ್ಲ. ಈ ಆಧುನಿಕ ಜೀವನದಲ್ಲಿ ಇವತ್ತು ಯಾರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಇವತ್ತು ಕೃಷಿಯತ್ತ ಮತ್ತೆ ನಾವು ಮುಖ ಮಾಡಿ ನಿಲ್ಲಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ತಮಗೆ ಗೊತ್ತಿರುವ ಹಾಗೆ ಕೋವಿಡ್ ಬಂದಾಗ ಎಲ್ಲ ರಂಗಗಳಲ್ಲಿ ಕೂಡ ಹಿನ್ನಡೆ ಆಯಿತು. ಉದ್ಯೋಗ ನಿಂತು, ವ್ಯಾಪಾರ ನಿಂತು, ದೇಶದಲ್ಲಿ ಎಲ್ಲ ಚಟುವಟಿಕೆಗಳು ನಿಂತು, ಆದರೆ ಕೃಷಿ ಮಾತ್ರ ನಿಲ್ಲಲಿಲ್ಲ. ನಮ್ಮ ದೇಶದ ರೈತ ಅನ್ನದಾತ ಎಷ್ಟೇ ಕಷ್ಟ ಬಂದರೂ ಕೂಡ ಹೆದರದೆ ಈ ದೇಶಕ್ಕೆ ಅನ್ನವನ್ನು ಕೊಟ್ಟಂಥ ಮಹಾ ದೊಡ್ಡ ಈ ಒಂದು ಕೀರ್ತಿ ರೈತರಿಗೆ ಸೇರ್ತದೆ. ನಾವು ಇಲ್ಲಿ ಸೇರಿದಂಥವರು ಮತ್ತೆ ನಾವು ಪುನರ್ವಿಚಾರ ಮಾಡಬೇಕಾಗಿದೆ. ಈ ಕೃಷಿಯನ್ನು ಯಾವ ರೂಪದಲ್ಲಿ ನಾವು ಮುಂದೆ ತಗೊಂಡು ಹೋಗಬೇಕು, ಒಂದು ಮಾತನ್ನು ಒಪ್ಪಬೇಕಾಗ್ತದೆ. ಸರ್ಕಾರಗಳಿಗೆ ನಮಗೆ ದಾರಿ ತಪ್ಪಿಸೋದು, ಮೊದಲೆಲ್ಲ ನಮಗೆ ಸರ್ಕಾರಿ ಗೊಬ್ಬರ ಗೊತ್ತಿರಲಿಲ್ಲ, ಈ ಔಷಧಿ ಗೊತ್ತಿರಲಿಲ್ಲ. ಇವರೇ ಗೊಬ್ಬರ ಹಾಕಕ್ಕೆ ಹೇಳಿದ್ರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಲಾಭ ಮಾಡೋದಕ್ಕೆ. ಇವತ್ತು ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಗೊಬ್ಬರ ಬೇಕು, ಈ ಸರ್ಕಾರಿ ಗೊಬ್ಬರ ಭೂಮಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಇವತ್ತೆಲ್ಲ ಕೂಡ ಮಾತುಗಳು ಬರ್ತಾ ಇದ್ದಾವೆ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಕಾಂತ್ ಪಾಟೀಲ್ ತಮ್ಮವರೇ, ಚೇರ್ಮನ್ ಶ್ರೀ ಜಗದೀಶ್ ಗಾಜ್ರೆ ತಮ್ಮವರೇ, ಗೌರವ ಕಾರ್ಯದರ್ಶಿಯಾದ ಶ್ರೀಮತಿ ಮಂಜುನಾಥ್ ಜೇವರ್ಗಿ ಅವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಲ್ಲ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಇಂಥ ಅದ್ಭುತ ಕೃಷಿ ಜಾತ್ರೆಯಲ್ಲಿ ಭಾಗಿ ಮಾಡಿಕೊಂಡದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ರೈತರ ನಡೆ ಸಾವಯವ ಕೃಷಿಯ ಕಡೆ. ಸಾವಯವ ಕೃಷಿ ಜಾತ್ರೆ ತೊಗರಿ ನಾಡು ಕಲಬುರಗಿಯಲ್ಲಿ ನಡೆಯುತ್ತಿರುವುದು ರೈತರಿಗೆ ಈ ನಾಡಿಗೆ ಲೋಕ ಕಲ್ಯಾಣದ ಅಭಿವೃದ್ಧಿ ಕಡೆ ನಡೆಯುವ ಕೃಷಿ ಜಾತ್ರೆ ಎಂದು ಇದು ಒಂದು ಗೌರವ ವಿಷಯ. ಚೇಂಬರ್ ಆಫ್ ಕಾಮರ್ಸ್ ಅವರಿಗೆ ಅಪ್ಪೋರ್ ದರ್ಶನ ಮತ್ತು ಸಾವಯವ ಕೃಷಿಗೆ ಮಹತ್ವ ಕೊಟ್ಟು ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಅರ್ಪಿಸಿ ತಾವೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಅವರಿಗೆ ಇಲ್ಲಿ ಸಾವಯವ ಕೃಷಿ ಮಹತ್ವ, ಸಾವಯವ ಕೃಷಿ ಗೊಬ್ಬರ, ಜೈವಿಕ ಕೀಟನಾಶಕ, ಸುಧಾರಿತ ಕೃಷಿ ಸಲಕರಣೆ, ಸಂಶೋಧನವಾದ ವಸ್ತುಗಳು, ದೇಸಿ ಬೀಜಗಳು, ಇವುಗಳನ್ನು ಉಪಯೋಗಿಸಿ ಆರೋಗ್ಯಕರವಾದ ಪೌಷ್ಟಿಕ ಆಹಾರ ಸಿಗುತ್ತದೆ, ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ, ಪರಿಸರ ಸಮತೋಲನವನ್ನು ಎತ್ತಿ ಹಿಡಿಯುತ್ತದೆ, ಉತ್ತಮ ಆರೋಗ್ಯ ಪರಿಸರ ನಿರ್ಮಾಣವಾಗುತ್ತದೆ, ಜೀವಗಳ ಆಯುಷ್ಯ ವೃದ್ಧಿಯಾಗುತ್ತದೆ, ಆರೋಗ್ಯನೂ ಇರುತ್ತದೆ, ನಿಸರ್ಗದಲ್ಲಿ ಸಮತೋಲನ ಇರುತ್ತದೆ, ಬ್ರಹ್ಮಾಂಡವೇ ಜಗತ್ತು ಬೆಳೆಯುತ್ತದೆ. ರಾಸಾಯನಿಕ ಗೊಬ್ಬರ ಮತ್ತು ಔಷಧ ಬಳಸಿ ವಿಷಯುಕ್ತ ಆಹಾರ ಸೇವನೆಯಿಂದ ಕ್ಯಾನ್ಸರ್, ಕಿಡ್ನಿ ಫೇಲ್ ಆಗ್ತದೆ ಅಂತ ಆಗಲೇ ಅಣ್ಣವ್ರು ಹೇಳಿದರು. ಇಂಥ ದೊಡ್ಡ ದೊಡ್ಡ ರೋಗಗಳು ಬಂದು ಮನುಷ್ಯನ ಆಯುಷ್ಯ ಕಡಿಮೆ ಆಗ್ತಾ ಇದೆ, ಜೊತೆಗೆ ಮಕ್ಕಳು ಹುಟ್ಟುವ ಸಂಖ್ಯೆಯೂ ಕಡಿಮೆ ಆಗ್ತದೆ, ಸೃಷ್ಟಿ ಕ್ರಿಯೆಗೆ ತೊಂದರೆ ಒಳಗಾಗುತ್ತಿದ್ದಾರೆ. ಭೂಮಿ ತಾಯಿಯನ್ನು ಉಳಿಸಿ ಅನ್ನಪೂರ್ಣೆಯನ್ನು ಗೌರವಿಸಿ ಜಗನ್ಮಾತೆ ಜಗತ್ತನ್ನು ಸಂರಕ್ಷಿಸೋಣ, ಸಾವಯವ ಕೃಷಿ ಮಾಡೋಣ ಎಂದು ನಾವೆಲ್ಲರೂ ಸಂಕಲ್ಪ ಮಾಡೋಣ. ಯುವಕರು ನಿರುದ್ಯೋಗಿ ಮಾಡಿಕೊಳ್ಳದೆ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಸಾವಯವ ಕೃಷಿ ಮಾಡಿ ಜ್ಞಾನ ಪಡೆದು ಸಲಕರಣೆ ಬಳಸಿ ಭೂಮಿ ತಾಯಿ ಸೇವೆ ಮಾಡಿ ಬೆಳೆ ಬೆಳೆಸಿ ಮಣ್ಣನ್ನು ಚಿನ್ನ ಮಾಡಿ ಹೊನ್ನನ್ನು ಶಕ್ತಿ ಮಾಡುವ ಕೆಲಸ ಮಾಡಿ ಅವರು ಮಣ್ಣನ್ನು ಹೊನ್ನು ಮಾಡುವ ಶಕ್ತಿ ಅವರ ಕೈಯಲ್ಲಿದೆ. ಕಲಬುರಗಿ ಕರ್ನಾಟಕದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯವರು ಈ ವರ್ಷ ಕೃಷಿ ಜಾತ್ರೆಯನ್ನು
ಇಟ್ಕೊಂಡಿದ್ದಾರೆ. ಇದು ದೇಶ, ಕೃಷಿಕರ ದೇಶ. 888,000 ದಶಲಕ್ಷ ಹೆಕ್ಟೇರ್ ಭೂಮಿಯನ್ನು ಹೊಂದಿರುವಂಥ ದೇಶ, 30 ರಾಜ್ಯಗಳು, 7-8 ಕೇಂದ್ರ ಶಾಸಿತ ಪ್ರದೇಶಗಳು, ಆಕಾರದಲ್ಲಿ ಅತಿ ದೊಡ್ಡದಾದಂಥ ರಾಜಸ್ಥಾನ, ಜನಸಂಖ್ಯೆಯಲ್ಲಿ ಅತಿ ದೊಡ್ಡದಾದಂಥ ಉತ್ತರ ಪ್ರದೇಶ, ಆಕಾರ ಮತ್ತು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕದಾದಂಥ ಗೋವಾದಂಥ ರಾಜ್ಯಗಳನ್ನು ಹಿಡ್ಕೊಂಡು ದೇಶದೊಳಗೆ ಕಡಿದಾದ ಪರ್ವತಗಳು, ಗುಡ್ಡ ಬೆಟ್ಟಗಳು, ಸಮುದ್ರ ತೀರದ ಪ್ರದೇಶ, ಮರಳುಗಾಡು, ನದಿ ದಡದ ಪ್ರದೇಶ, ಹೀಗೆ 10 ಪ್ರಕಾರದ ಕೃಷಿ ಹಿನ್ನೆಲೆಯನ್ನು ಹೊಂದಿದಂಥ ದೇಶ ನಮ್ಮದು. ಇವತ್ತು ಸಹಿತ 60-65% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ನೌಕರಿಗಳು ಎರಡೂ ಸೇರಿ 7%ಗಿಂತಲೂ ಹೆಚ್ಚಾಗೋದಿಲ್ಲ. 1.5% ಸರ್ಕಾರಿ ನೌಕರಿಗಳು ರಾಜ್ಯ ಮತ್ತು ಕೇಂದ್ರ, 3.7% ಖಾಸಗಿ ನೌಕರಿಗಳು. ಇಷ್ಟು ಬಿಟ್ಟರೆ ಇದಕ್ಕಿಂತ ಹೆಚ್ಚಿಗೆ ಎಲ್ಲಿ ಈ ದೇಶದೊಳಗೆ ನೌಕರಿಗಳಿಲ್ಲ. ಎಲ್ಲರನ್ನೂ ತನ್ನೊಳಗೆ ಸಮಾವೇಶ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ಏಕೈಕ ಕ್ಷೇತ್ರ ಅದು ಕೃಷಿ ಕ್ಷೇತ್ರ. ಇವತ್ತಿನ ದಿನ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ, ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಏನು 3 ದಿನದ ಸಾವಯವ ಕೃಷಿ ಮೇಳವನ್ನು ಈಗಾಗಲೇ ಉದ್ಘಾಟನೆ ಆಗಿದೆ. ಸುಮಾರು 170 ಮಳಿಗೆಗಳು ಸ್ಥಾಪನೆ ಆಗಿವೆ. ಅದರಲ್ಲಿ ಸಾವಯವ ಕೃಷಿಯ ಒಂದು ಉತ್ಪಾದನೆಗಳಾಗಿರಲಿ, ಬೆಳೆಗಳಾಗಿರಲಿ ಪ್ರದರ್ಶನಕ್ಕಿದೆ ಮತ್ತು ಮಾರಾಟಕ್ಕೂ ಕೂಡ ಇದೆ. ಸಾವಯವ ಕೃಷಿಯ ಒಂದು ಉದ್ಘಾಟಕರಾಗಿ ಕನ್ನೇರಿ ಮಠದ ಶ್ರೀಗಳಾದಂಥ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳು ಈಗಾಗಲೇ ಉದ್ಘಾಟನೆ ಮಾಡಿ ಸುಮಾರು 1 ಗಂಟೆಯ ಕಾಲ ಸಾವಯವ ಕೃಷಿ ಬಗ್ಗೆನೇ ಮಾತಾಡಿ ರೈತರಿಗೆ ಉಪದೇಶವನ್ನು ನೀಡಿದ್ದಾರೆ. ದಯವಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿಸುವುದೇನಂತಂದರೆ 27, 28, 29 3 ದಿನಗಳ ಕಾಲ ಕೃಷಿ ಮೇಳವನ್ನು ನಡೀತಾ ಇರುತ್ತೆ. ಅದರಲ್ಲಿ 8 ಜನ ಒಂದು ಸ್ಪೀಕರ್ಗಳು ಬರ್ತಾರೆ. ಅವರ ಒಂದು ಉಪನ್ಯಾಸಗಳು ಕೂಡ ಕೃಷಿಕರಿಗೆ ನೀಡಲಿದ್ದಾರೆ. ನಾನು ಮತ್ತೊಮ್ಮೆ ವಿನಂತಿಸ್ತೀನಿ, ಎಲ್ಲ ನಮ್ಮ ಭಾಗದ ರೈತರಿಗೆ ಈ ಒಂದು ಕೃಷಿ ಮೇಳವನ್ನು ಬಂದು ಲಾಭವನ್ನು ಪಡಿಬೇಕು. ಇದು ಕೃಷಿ ಮೇಳ ಕಲಬುರಗಿ APMC ಯಾರ್ಡ್ ಗಂಜ ಅದರಲ್ಲಿ ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಬನ್ನಿ, ಉಪಯೋಗ ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ಸಾರ್ವಜನಿಕರಲ್ಲಿ ತಿಳಿಸೋದೇನೆಂದರೆ APMC ಯಾರ್ಡ್ ನೆಹರುಗಂಜ ಸ್ಥಳದಲ್ಲಿ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಅಂಡು ಅವರ ಟೀಮ್ ಬಹಳ ಒಂದು ಉತ್ಸುಕತೆಯಿಂದ ಉತ್ಸಾಹದಿಂದ ಒಗ್ಗಟ್ಟಾಗಿ ಈ ಕೆಲಸ ಮಾಡಿದ್ದಕ್ಕಾಗಿ ನಾನು ಮೊದಲು ಅವರಿಗೆ ಧನ್ಯವಾದ ಹೇಳ್ತೇನೆ. ಅದೇ ಪ್ರಕಾರ ರೈತರ ಕೃಷಿ ಮೇಳ ರೈತರಿಗೆ ಸಂಬಂಧಪಟ್ಟದು, ರೈತರಿಗೆ ಸಂಬಂಧಪಟ್ಟದು ಮೊದಲು APMC ಯಾರ್ಡ. ನಮ್ಮ ರೈತರು ಬಂದರೆ ಎಲ್ಲ ಇತರ ಎಲ್ಲ ಮಾರ್ಕೆಟ್ ನಡೀತಾವೆ, ಮತ್ತೊಂದು ನಡೀತಾವೆ ಎಲ್ಲ. ಇವತ್ತು ನಾವು ವ್ಯಾಪಾರ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ನಾವು ಬದುಕಬೇಕಾದ್ರೆ ರೈತರಿಂದನೇ.
ನಿಜವಾಗಲೂ ಮೊದಲನೇ ಹಿಡಿದು ಹೇಳ್ತಾ ಬಂದಂಥದ್ದು ರೈತರಂದರೆ ನಮ್ಮ ಬೆನ್ನೆಲುಬು ಅಂತ. ನಿಜವಾಗಲೂ 100% ಅದು ಬರಬ್ಬರಿದೆ. ಇವತ್ತು ರೈತರು ಬಂದ್ರೆ ತಾನೇ ಎಲ್ಲ ಮಾರ್ಕೆಟ್ ನಡೀತಾವೆ, ಇಲ್ಲಿಂದೇ ಡಿಸ್ಟ್ರಿಬ್ಯೂಟ್ರ. ರೈತ ರೈತರ ಜೊತೆ ನಮ್ಮದು ಹೆಚ್ಚಿನ ಸಂಪರ್ಕ ವ್ಯವಹಾರ ಅಂತಂದರೆ ಅಡ ದುಕಾನ, ಅದು ಎ ಪಿ ಎಂ ಸಿ ಯಾರ್ಡ್ನಲ್ಲೇ ಇದು ಕೃಷಿ ಮೇಳ ಮಾಡ್ತಾ ಇರೋದರಿಂದ ನಮಗೆ ಭಾಳ ಖುಷಿ ತಂದಿದೆ. ಎಲ್ಲ ರೈತರು ಎಲ್ಲ ಹಳ್ಳಿಗಳಿಂದ ಎಲ್ಲ ಜಿಲ್ಲೆಗಳಿಂದ ಬಂದು ಈ ಕೃಷಿ ಮೇಳದ ಫಾಯ್ದಾ ತಗೋಬೇಕು ಅಂಥೇಳಿ ತಮ್ಮ ಎಲ್ಲ ರೈತ ಬಾಂಧವರಲ್ಲಿ ಬೇಡಿಕೊಳ್ಳುತ್ತೇನೆ. ಇಡೀ ಹಿಸ್ಟ್ರಿಯಲ್ಲಿ ಕಲ್ಯಾಣ ಕರ್ನಾಟಕ ವತಿಯಿಂದ ಅದು ನೆಹರು ಗಂಜಿನಲ್ಲಿ ಈ ಕೃಷಿ ಸಮ್ಮೇಳನ ಆಗೋದ್ರಿಂದ ನಮ್ಮೆಲ್ಲರಿಗೂ ಭಾಳ ಭಾಳ ಖುಷಿ ತಂದಿದೆ. ಇದನ್ನು ಉದ್ಘಾಟನೆ ಕೂಡ ನಮ್ಮ ಕನ್ನೇರಿ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದ್ದಾರೆ. ಮತ್ತಷ್ಟು ನಮಗೆ ತುಂಬ ಖುಷಿಯಾಗಿದೆ.